ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ಹೊಸ ವರ್ಷ 2024 ಉತ್ಸಾಹದಿಂದ ಪ್ರಾರಂಭವಾಗಿದೆ. ಹೊಸ ವರ್ಷದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಶೀಘ್ರದಲ್ಲೇ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಕೂಡ ಇದೆ. ಕೇಂದ್ರ ಸರ್ಕಾರವು ಈ ವರ್ಷ ತನ್ನ ಉದ್ಯೋಗಗಳಿಗೆ ತುಟಿ ಭತ್ಯೆ ಅಂದರೆ DA ಮತ್ತು ಮನೆ ಬಾಡಿಗೆ ಭತ್ಯೆ ಅಂದರೆ HRA ಹೆಚ್ಚಳ ಸೇರಿ ಎರಡು ಪ್ರಯೋಜನಗಳನ್ನು ನೀಡಲಿದೆ ಎಂದು ವರದಿಗಳು ಹೇಳುತ್ತಿವೆ. ಹೌದು, 7ನೇ ವೇತನ ಆಯೋಗದ ಹೆಚ್ಚುವರಿ ವೇತನದ ಜೊತೆಗೆ ಈ ಡಬಲ್ ಬಂಪರ್ ಹೆಚ್ಚಳ ದೊರೆಯುವ ಸಾಧ್ಯತೆ ಇದೆ. ಪ್ರಸ್ತುತ ಸರ್ಕಾರಿ ನೌಕರರು ತುಟ್ಟಿ ಭತ್ಯೆಯನ್ನು ಶೇಕಡ 46ರ ದರದಲ್ಲಿ ಪಡೆಯುತ್ತಿದ್ದಾರೆ. ಇನ್ನು ಕೇಂದ್ರವು DAಯನ್ನು ಶೇಕಡ 4ರಷ್ಟು ಹೆಚ್ಚಿಸಲಿದೆ ಎನ್ನಲಾಗಿದ್ದು ಇದಾದ ನಂತರ DA ಶೇಕಡ 50ಕ್ಕೆ ಏರಿಕೆಯಾಗಲಿದೆ ಎಂದು ತಿಳಿದು ಬಂದಿದೆ. ಇನ್ನು ಒಂದು ವೇಳೆ DA ಮತ್ತು HRA ಎರಡನ್ನು ಹೆಚ್ಚಿಸಿದರೆ ಕೇಂದ್ರ ಸರ್ಕಾರಿ ನೌಕರರು ತಮ್ಮ ಸಂಬಳದಲ್ಲಿ ಉತ್ತಮ ಮಟ್ಟದ ಹೆಚ್ಚಳವನ್ನು ಪಡೆಯುತ್ತಾರೆ. ಇನ್ನು HRA ಪ್ರಮಾಣವು ನಗರದಿಂದ ನಗರಕ್ಕೆ ಭಿನ್ನವಾಗಿದೆ ಮತ್ತು ಬಾಡಿಗೆ ಮನೆಯಲ್ಲಿ ವಾಸಿಸುವ ಉದ್ಯೋಗಿಗಳು ಮಾತ್ರ HRA ಪ್ರಯೋಜನವನ್ನು ಪಡೆಯುತ್ತಾರೆ. ಉದಾಹರಣೆಗೆ ಶ್ರೇಣಿ 1 ನಗರಗಳಲ್ಲಿ ವಾಸಿಸುವ ಉದ್ಯೋಗಗಳು, ಶ್ರೇಣಿ 2 ಅಥವಾ ಶ್ರೇಣಿ 3 ನಗರಗಳಲ್ಲಿ ವಾಸಿಸುವ ಉದ್ಯೋಗಗಳು ಹೆಚ್ಚಿನ HRAಯನ್ನು ಪಡೆಯುತ್ತಾರಂತೆ. ಸಾಮಾನ್ಯವಾಗಿ DA ದರವನ್ನು ಜನವರಿ ಮತ್ತು ಜುಲೈನಲ್ಲಿ AICPI ಸೂಚ್ಯಂಕದ ಅರ್ಧ ವಾರ್ಷಿಕ ಕಾರ್ಯಕ್ರಮದ ಅಡಿಯಲ್ಲಿ ವರ್ಷಕ್ಕೆ 2 ಬಾರಿ ಪರಿಷ್ಕರಿಸಲಾಗುತ್ತದೆ. 2023ರಲ್ಲಿ ಒಟ್ಟು 8ರಷ್ಟು DA ಹೆಚ್ಚಿಸಲಾಗಿದೆ. ಪ್ರಸ್ತುತ ಸರ್ಕಾರಿ ನೌಕರರು ತುಟ್ಟಿ ಭತ್ಯೆಯಲ್ಲಿ 4ರಷ್ಟು ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣವನ್ನು ನಿರೀಕ್ಷಿಸುತ್ತಿದ್ದಾರೆ. DA ಹೆಚ್ಚಳ ಘೋಷಣೆಯಾದರೆ ಜನವರಿ 2024ರಿಂದ ಜಾರಿಗೆ ಬರಲಿದೆ ಮತ್ತು 2024ರ ಒಳಗೆ ಘೋಷಣೆಯಾಗುವ ನಿರೀಕ್ಷೆ ಇದೆ. ಈ ವರ್ಷ ಲೋಕಸಭೆ ಚುನಾವಣೆ ಸಹ ಇದ್ದು ಚುನಾವಣೆ ದಿನಾಂಕ ಘೋಷಣೆಯಾಗುವ ವೇಳೆಗೆ ಕೇಂದ್ರ ಸರ್ಕಾರ ಘೋಷಣೆ ಹೊರಡಿಸಲಿದೆ ಎನ್ನಲಾಗಿದೆ. ಹಾಗೂ ಚುನಾವಣೆ ಹಿನ್ನೆಲೆ DA ಹಾಗೂ HRA ಎರಡನ್ನೂ ಸಹ ಹೆಚ್ಚಳ ಮಾಡಬಹುದು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.